ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತೊಂದು ಹೆಲ್ತಿಯಾಗಿ ಚಟ್ನಿ ರೆಸಿಪಿ ತೋರಿಸ್ಕೊಡ್ತೀನಿ ಈಸಿಯಾಗಿ ಮನೆ ಹತ್ರನೇ ಬೆಳೆಯುವಂಥದ್ದು ಒಂದಲಗ ಸೊಪ್ಪು ಅಂದರೆ ಬ್ರಾಮಿ ಎಲೆ ಅಂತಲೂ ಕರೀತಾರೆ ಇದರಲ್ಲಿ ಹಲವಾರು ರೆಸಿಪಿಗಳು ಮಾಡ್ಬೋದು ನಿಮಗೆ ಚಟ್ನಿ ಮಾಡೋದು ಇದ್ದೀನಿ ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಯಾವ ರೀತಿ ಮಾಡೋದಂತ ನೋಡ್ಕೊಬಾರೋಣ ಸ್ಟವ್ ಮೇಲೆ ಒಂದು ಕಡ ಇಟ್ಕೊಂಡು ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿದ ಮೇಲೆ ಕಡಲೆ ಕಡಲೆಬೇಳೆ ಒಂದೊಂದು ಟೀ ಸ್ಪೂನ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಬ್ರಾಮಿ ಎಲೆನಲ್ಲಿ ಎರಡು ಥರ ಸಿಗುತ್ತೆ ಅದು ನಿಮಗೆ ಯಾವ ಸಿಗುತ್ತೆ ಅದರಲ್ಲಿ ಕೂಡ ಮಾಡ್ಕೊಬೋದು ಈಗ ಖಾರಕ್ಕೆ ಎರಡು ಹಸಿರು ಮೆಣಸಿನ್ಕಾಯಿ ಮತ್ತು ನಾಲ್ಕು ಒಣಗಿದ ಮೆಣಸಿನ್ಕಾಯಿ ಒಂದು ಹತ್ತು ನಾಟಿ ಈರುಳ್ಳಿ ಅಂದರೆ ಸಾಂಬಾರು ಈರುಳ್ಳಿ ಅಂತಾರಲ್ಲ ಅದನ್ನ ಹಾಕೊತಾ ಇದ್ದೀನಿ ಎಂಟು ಪೀಸ್ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಕೂಡ ಹಾಕೊತಾ ಇದ್ದೀನಿ ನಿಮ್ಮ ಹತ್ರ ಈ ಸಾಂಬಾರು ಈರುಳ್ಳಿ ಇಲ್ಲಾಂದರೆ ನಾರ್ಮಲ್ ಈರುಳ್ಳಿ ಚಿಕ್ಕದಾದರೆ ಎರಡು ಹಾಕೊಳ್ಳಿ ದೊಡ್ಡದಾದರೆ ಒಂದು ಹಾಕೊಳ್ಳಿ ಇದನ್ನು ಒಂದು ನಿಮಿಷ ಫ್ರೈ ಮಾಡಿದ ಮೇಲೆ ಇಲ್ಲಿ ನಾನು ಮನೆ ತನೇ ಒಂದೆರಡು ಪಾಟಲಿ ಸೊಪ್ಪಾಕಿಟ್ಕೊಂಡಿದ್ದೀನಿ ವರ್ಜ ಒರಿಜಿನಲ್ದು ಬರುತ್ತೆ ಇದೊಂದು ಸ್ವಲ್ಪ ಫಾರಮ್ ಅಂತಾರೆ ನಾಟಿ ಅಂತಾರಲ್ಲ ಆ ಥರ ಇದು ಇದು ಫಾರಮ್ ತರೋದು ಸೊ ಒರ್ಜಿನಲ್ ಅಂದರೆ ಬ್ರಾಮಿ ಎಲ್ಲೇ ಸಾಫ್ಟಾಗಿರುತ್ತೆ ಎಲ್ಲೇ ದೊಡ್ಡ ದೊಡ್ಡದಾಗೂ ಬರುತ್ತೆ ಅದು ಒಂದು ಕಲರ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಸೊ ನಿಮ್ಗೆ ಅದು ಸಿಕ್ಕಿದ್ರೆ ಕೂಡ ಯೂಸ್ ಮಾಡ್ಕೋಬೋದು ಇದು ಈಸಿಯಾಗಿ ನಮ್ಮ ಮನೆಯಲ್ಲಿ ನಾನು ಒಂದು ಪಾರ್ಟಿಂದ ಮೂರು ಪಾರ್ಟ್ ಮಾಡಿಟ್ಕೊಂಡಿದ್ದೀನಿ ಆ ಥರ ಇದು ಸೊಪ್ಪಿದು ಬೆಳಿತಾನೆ ಇರುತ್ತೆ ಆದರೆ ನೀರು ಜಾಸ್ತಿ ಬೇಕಾಗುತ್ತೆ ಈ ಸೊಪ್ಪಲ್ಲಿ ಎಷ್ಟೋ ವೆರೈಟಿ ಆಫ್ ರೆಸಿಪಿಗಳನ್ನ ಮಾಡ್ಬೋದು ಈಗ ನೋಡಿ ಸೊಪ್ಪು ಹಾಕಿದ ಮೇಲೆ ಬೇಗನೆ ಸಾಫ್ಟ್ ಆಗುತ್ತೆ ಎಣ್ಣೆನಲ್ಲಿ ಫ್ರೈ ಮಾಡೋವಾಗ ಇದರ ಜೊತೆಗೆ ಒಂದು ಟೊಮೊಟೊ ಹಾಕ್ಕೊತ ಇದ್ದೀನಿ ಹಾಕ್ಕೊಂಡಿದ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊಪ್ಪು ಕೂಡ ಸಾಫ್ಟಾಗಿ ಬೇಯಿಸ್ಕೋಬೇಕಾಗುತ್ತೆ ಈ ಸೊಪ್ಪಿಂದ ನೀವು ನಾರ್ಮಲ್ ಆಗಿ ರುಬ್ಬಿಟ್ಟು ಇಡ್ಲಿ ದೋಸೆ ಅಥವಾ ಪರೋಟ ಥರನೋ ಅಥವಾ ಈ ಥರ ಇದೇ ಥರ ಡಿಫ್ರೆಂಟ್ ಚಟ್ನಿಗಳು ಕೂಡ ಮಾಡ್ಕೊಬೋದು ತುಂಬಾ ಹೆಲ್ತಿಗೆ ಒಳ್ಳೆಯದು ಕೆಲವೊಂದು ಹೆಲ್ತಿಗೆ ತುಂಬಾ ಒಳ್ಳೆಯದು ಕೆಲವೊಂದು ದೊಡ್ಡ ದೊಡ್ಡ ಕಾಯಿಲೆ ಅಂತಲೇ ಹೇಳ್ಬೋದು ಅದರಲ್ಲೂ ಮಕ್ಕಳಿಗೆ ನೆನಪಿನ ಶಕ್ತಿಗಂತೂ ತುಂಬಾ ಒಳ್ಳೇದು ಸೊ ಖಂಡಿತ ಈ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ಈ ಥರ ಒಂದು ಸೊಪ್ಪನ್ನ ನಿಮಗೆ ನರ್ಸರಿಗಳಲ್ಲಿ ಈಸಿಯಾಗಿ ಸಿಗುತ್ತೆ ತಗೊಬಂದು ಬೆಳೆಸಿ ಮನೆ ಈ ಥರ ನೋಡೋಕ್ಕೂ ಅಲಂಕಾರವಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಣ್ಣು ಹಾಕೊತಾ ಇದ್ದೀನಿ ಇದೆಲ್ಲ ಹಾಕಿ ಒಂದೇ ಒಂದು ನಿಮಿಷ ಮಾತ್ರ ಫ್ರೈ ಮಾಡಿ ಆನಂತರ ಸ್ಟವ್ ಆಫ್ ಮಾಡಿ ತನಗೆ ಹಾಕಬೇಕು ಒಟ್ಟು ಒಂದು ಐದು ನಿಮಿಷದ ಇದನ್ನು ಮಸಾಲೆನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದನ್ನೆಲ್ಲ ನೀವು ಆನಂತರ ತನ್ನಗಾದ ಮೇಲೆ ಮಿಕ್ಸಿ ಜಾರ್ಗೆ ಇದ್ದೀನಿ ಸೊ ಬ್ರಾಹ್ಮಿ ಎಲೆ ಥರನೇ ತುಂಬ ವೆರೈಟಿ ಆಫ್ ಗಿಡಗಳನ್ನ ನಾನು ಆಲ್ರೆಡಿ ನಮ್ಮ ಗಾರ್ಡನಲ್ಲಿ ತುಂಬ ಇಟ್ಟಿದ್ದೀನಿ ಸೊ ಖಂಡಿತ ಇನ್ನು ಮುಂದೆ ಕೂಡ ತೋರಿಸ್ತಾ ಇರ್ತೀನಿ ಸೊ ಇವಾಗ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ಸ್ವಲ್ಪ ತರತರಿ ಇದ್ರೂ ಚೆನ್ನಾಗಿರುತ್ತೆ ನಾನು ಬಂದ್ಬಿಟ್ಟು ಇದನ್ನು ದೋಸೆಗೋಸ್ಕರ ಮಾಡ್ತಾಯಿದ್ದೀನಿ ಸ್ವಲ್ಪ ತೆಲ್ಲಿಗಿಂತ ಸ್ವಲ್ಪ ತರಕಾರಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಸೊ ನೀವು ಬೇಕಂದರೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ಈಗ ಫೈನಲ್ ಆಗಿ ಇದಕ್ಕೆ ಒಗ್ಗರಣೆ ಕೊಡೋಣ ಸೊ ನೋಡ್ತಾ ಇರ್ಬೋದು ಕಲರ್ ಯಾವ ಥರ ಇದೆ ಅಂತ ತುಂಬ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸೊ ಮಕ್ಕಳು ಕೂಡ ಗೊತ್ತಾಗೋದಿಲ್ಲ ಅವ್ರಿಗೆ ಮಾಡಿಕೊಡಿ ತುಂಬಾ ಒಳ್ಳೇದು ಮಕ್ಳಿಗಂತೂ ತುಂಬ ಒಳ್ಳೇದು ಈ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಇಂಗು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಆ ರುಬ್ಬಿರೋವಂಥ ಚಟ್ನಿ ಹಾಕಿ ಸ್ಟವ್ ಆಫ್ ಮಾಡಿಬಿಡಬೇಕು ಸ್ಟವ್ ಬಿಸಿ ಇರೋವಾಗೆ ಸ್ಟವ್ ಒಗ್ಗರಣೆ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿ ಆನಂತರ ರುಬ್ಬಿರೋಂಥ ಚಟ್ನಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಇದನ್ನು ನೀವು ರೆಸಿಪಿಗೆ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಅಂತ ಕುದಿಸ್ಬೇಕಂತೇನಿಲ್ಲ ಬಿಸಿನಲ್ಲಿ ಅದು ಇದ್ದರೆ ಸಾಕು ಖಂಡಿತ ರೆಸಿಪಿನ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿಗೆ ಲೈಕ್ ಮಾಡಿ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು